ಏನೋ ಇವತ್ತು ಡಿಫ್ರೆಂಟ್ ಮೆಥಡಲ್ಲಿ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆ. ಮನೆಯಲ್ಲಿನೇ ಈಸಿಯಾಗಿ ಮಕ್ಕಳಿಗೆ ನಾವು ಆ ಇ ಹೇಳ್ಕೊಡ್ತೀವಿ. ಸೊ ಅದನ್ನೇ ಒಂದು ಡಿಫ್ರೆಂಟಾಗಿ ಈಸಿಯಾಗಿ ಹೇಗೆ ಹೇಳ್ಕೊಡ್ಬೋದು ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ. ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಅದಕ್ಕೂ ಮುಂಚೆ ಲಾಂಛನಾಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಾರ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಈಸಿ ಮೆಥಡ್ ಅಂದರೆ ಏನು, ಯಾವ ರೀತಿ ಕಲಿಸ್ಬೋದು ಅಂತ ಅನ್ನೋದನ್ನು ಡಿಫ್ರೆಂಟ್ ವೇ ಅಂದರೆ ಯಾವುದು ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ತುಂಬ ಅಂದರೆ ತುಂಬ ಡಿಫ್ರೆಂಟ್ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾವು ಓದಬೇಕಾದ್ರೆ ಎಲ್ಲ 90s ಟೈಮ್ನಲ್ಲಿ ಎಲ್ಲ ನಾವು ಗಾದೆಗಳನ್ನು ಎಲ್ಲ ಹೇಳ್ತಾ ಇದ್ವಿ. ಒಂದು ಬುಕ್ ಇಟ್ಕೊಂಡು ನಾವು ಅದನ್ನೆಲ್ಲ ನೋಟ್ ಮಾಡ್ಕೋತಾ ಇದ್ವಿ, ಮರ್ತೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಮನೆಯಲ್ಲಿ ಅಜ್ಜಿ ತಾತ ಇದ್ರೆ ಅವ್ರ ಹತ್ರ ಕೂಡ ಕೇಳ್ತಾ ಇದ್ವಿ, ಅಪ್ಪಾಜಿ ಅಮ್ಮ ಹತ್ರ ಕೂಡ ಕೇಳ್ತಾ ಇದ್ವಿ. ಸೊ ನಾವು ಅದನ್ನು ಮರಿಬಾರ್ದು. ಸೊ ನಾವು ನೆಕ್ಸ್ಟ್ ಪೀಳಿಗೆಗೆ ಅದನ್ನು ಕ್ಯಾರಿ ಮಾಡಬೇಕಲ್ವಾ, ಕಲಿಸ್ಕೊಡ್ಬೇಕು. ಸೊ ಅದೇ ಒಂದು ವಿಷಯವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ತುಂಬ ಸುಲಭ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಯಿಂದ. ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟ್ ಆಗಿ ಕಲಿತಾರೆ ಸ್ನೇಹಿತರೆ. ಬನ್ನಿ, ಆ ಒಂದು ಈಸಿಯಾಗಿ ಸುಲಭವಾಗಿ ಹೇಗೆ ಹೇಳ್ಕೊಡ್ಬೋದು, ಗಾದೆಗಳನ್ನು ಯಾವ ರೀತಿಯಾಗಿ ಈ ರೀತಿನೂ ಕೂಡ ಮಕ್ಕಳಿಗೆ ಕಲಿಸ್ಬೋದು, ಬನ್ನಿ ನೋಡೋಣ. ಆ ಅಕ್ಷರ ಆಯಿಂದ ಅತಿ ಆಸೆ ಗತಿಗೇಡು, ಆದಷ್ಟು ಈಸಿಯಾಗಿ ಸುಲಭವಾಗಿನೇ ಹೇಳ್ಕೊಡೋಣ. ಆ ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಇ ಇಲಿಗೆ ಸಂಕಟ ಬೆಕ್ಕಿಗೆ ಚಲ್ಲಾಟ. ಈಜಬೇಕು ಇದ್ದು ಜಯಿಸಬೇಕು. ಒ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ಊರಿಗೆ ಉಪಕಾರಿ ಮನೆಗೆ ಮಾರಿ. ರು ಋಷಿಗಳ ವಾಕ್ಯ ವೇದವಾಕ್ಯ. ಈ ರೀತಿಯಾಗಿ ತುಂಬ ಸುಲಭವಾಗಿ ಹೇಳ್ಕೊಡ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಸ್ನೇಹಿತರೆ. ಈಗ ಇಷ್ಟು 6 ಅಕ್ಷರಗಳಿಗೆ ಆಗಿದೆ, ಇವಾಗ 7 ಅಕ್ಷರಗಳಿಗಾಗಿದೆ. ನೆಕ್ಸ್ಟು ಅಕ್ಷರ ಬಂದು ಎ. ಎಲ್ಲರ ಮನೆ ದೋಸೆ ತೂತೆ. ಏಣಿ ಏರಿದ ಮೇಲೆ ಕೆಳಗೆ ಇಳಿಯಲೇಬೇಕು. ಐ ಐಕ್ಯತೆ ಬಾಳಿನ ಸಂಪತ್ತು. ಒಳಗೆ ಉಳುಕು ಮೇಲೆ ತಳುಕು. ಓದಿಲ್ಲ ಬರವಿಲ್ಲ ವರ ಶೃಂಗಾರ. ಔಷಧಿಯಲ್ಲ ರೋಗಕ್ಕೆ ಮದ್ದಲ್ಲ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲೆದಂತೆ. ಆಹಾ ಆಹಾ ನಮ್ಮ ಊರು ಎಂತ ಚಂದ. ಈ ರೀತಿಯಾಗಿ ಮಕ್ಕಳಿಗೆ ಅಕ್ಷರಗಳನ್ನು ಕಲಿಸೋಣ, ಅವ್ರಿಗೂ ಕೂಡ ನೆನಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನಮಗೂ ಒಂದು ಖುಷಿ ಇರುತ್ತೆ. ನೆಕ್ಸ್ಟು ಕಾಯಿಂದ ಳವರೆಗೂ ಅಕ್ಷರಗಳ ಗಾದೆ ಬೇಕು ಅಂದರೆ ಕಮೆಂಟ್ ಮಾಡಿ, ಮಿಸ್ ಮಾಡಿದೆ ನಾನು ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ, ಹೋಗ್ಬರ್ಲಾ. ಬಾಯ್ ಸ್ನೇಹಿತರೆ, ನಮಸ್ತೆ.